ಹಲೋ ಮೂವಿ ಲವರ್ಸ್, ಈಗ ತಾನೇ ಒಂದು ಮೂವಿನ ನೋಡ್ಕೊಂಬಂದೆ, ಕೌಸಲ್ಯ ಸುಬ್ರದ ರಾಮ ಅಂತ. ನನಗೆ ಮೂವಿ ಸ್ಟೋರಿ ಹೊಸದಂತು, ಆದರೆ ಈ ಮೂವಿಯಲ್ಲಿ ಕೆಲವೊಂದು ಸೀನ್ಸ್ಗಳು ನಾವು ನೋಡಿರೋ ಥರನೇ ಅನಿಸುತ್ತೆ, ಅದರಲ್ಲಿ ಏನು ಹೊಸತನ ನನಗೆ ಫೀಲ್ ಆಗಿಲ್ಲ. ಹಾಗೆ ಈ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 27 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ಲೈನ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಹೀರೋ ಕಥಾನಾಯಕನ ಹೆಸರು ರಾಮ್ ಅಂತ. ಅವರು ಚಿಕ್ಕ ವಯಸ್ಸಿಂದನೂ ಅವರಿಗೆ ಮೇಲಿಗೋ ಅನ್ನೋದನ್ನ ಬೆಳೆಸ್ಕೊಂಡ್ಬರ್ತಾ ಇರ್ತಾರೆ. ಅದು ಅವರ ತಂದೆಯಿಂದ ಅವರಿಗೆ ಹೇಳ್ಕೊಂಡು ಬಂದಿರತ್ತೆ ಅಂತ ಅನ್ಬೋದು. ಅದೇ ಹುಡುಗಿರನ್ನ ಕಂಡ್ರೆ ಮಾತಾಡ್ತಾರಲ್ಲ, ಯಾವ ಹುಡುಗಿರನ್ನು ಇದು ಮಾಡ್ತಾರಲ್ಲ, ಅವರ ಚಿಕ್ಕ ವಯಸ್ಸಲ್ಲೂ ಮತ್ತು ಅವರ ಕಾಲೇಜ್ ಲೈಫಲ್ಲೂ. ಸರಿ, ಕಾಲೇಜ್ ಲೈಫಿಗೆ ಹೋದ್ಮೇಲೆ ಅವರ ಜೀವನದಲ್ಲಿ ಒಂದು ಹುಡುಗಿಯ ಎಂಟ್ರಿ ಆಗುತ್ತೆ. ಆ ಹುಡುಗಿಯ ಎಂಟ್ರಿ ಆದಮೇಲೆ ಅವರ ಲೈಫಲ್ಲಿ ನಡೆಯುವ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಹಾಗೆ ಅವರು ಎಮೋಷ್ನಲಿ ಚೇಂಜ್ ಆಗ್ತಾರಾ ಇಲ್ಲ ಬೇರೆ ಏನಾಗುತ್ತೆ ಮತ್ತು ಏನೇನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿ ಲಿಟ್ರಲಾಗಿ ಫಸ್ಟ್ ಹಾಫು ನನಗೆ ಆ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನು ಪ್ಲಾಟ್ ಲೈನು ಚೆನ್ನಾಗಿ ತೊಗೊಂಡ್ರೆ ಅಂತ ಅನ್ಬೋದು. ಆ ಕಾಲೇಜ್ ಸೀಕ್ವೆನ್ಸು ಸ್ಕೂಲ್ ಸೀಕ್ವೆನ್ಸು ಚೆನ್ನಾಗಿತ್ತು ಅಂತ ಅನ್ಬೋದು. ಸರಿ, ಈ ಮೂವಿ ಎಲ್ಲೋ ಒಂಥರ ಚೆನ್ನಾಗಿ ಸಾಕ್ತಾ ಇದೆ ಅಂತ ಅಂದರೆ, ಆ ಕೆಲವೊಂದು ಸೀನ್ಸ್ಗಳೆಲ್ಲ ಲಿಟ್ರಲಾಗಿ ಬೋರ್ ಹೊಡಿತಾ ಇತ್ತು ಅಂತ ಅನ್ಬೋದು. ಬರೀ ಜಾಸ್ತಿ ಕುಡಿಯೋದೇ ಸೀನ್ಸ್ಗಳೇ ಇತ್ತು ಫಸ್ಟ್ ಹಾಫಲ್ಲಿ ಅಂತ ಫೀಲ್ ಆಯಿತು ನನಗೆ. ಸರಿ, ಅದಾದಮೇಲೆ ಮೂವಿ ಎಲ್ಲೋ ಎಮೋಷ್ನಲ್ ಆಗಿ ಟೈಮ್ ಸೆಂಟಿಮೆಂಟಿಗೆ ಬೇರೆ ಟ್ವಿಸ್ಟ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಒಂದು ಇಂಟರ್ವಲಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿರ್ತಾರೆ, ಅದು ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಸೆಕೆಂಡ್ ಹಾಫು ಬೆಟರ್ ಆಗಿರ್ಬೋದು ಅಂತ ಸೆಕೆಂಡ್ ಹಾಫಿಗೆ ಹೋದರೆ, ಸೆಕೆಂಡ್ ಹಾಫು ಆ ಮದುವೆ ಸೀಕ್ವೆನ್ಸ್ಗಳು ಒಳ್ಳೆ ಮಜಾ ಕೊಡುತ್ತೆ, ಆಮೇಲೆ ಒಂದು ಬಾರ್ ಸೀಕ್ವೆನ್ಸ್ ಬರುತ್ತೆ ಅದನ್ನು ಮಜಾ ಕೊಡುತ್ತೆ ಅಂತ ಅನ್ಬೋದು. ಸೆಕೆಂಡ್ ಹಾಫಲ್ಲಿ ಒಂದು ಸಣ್ಣ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ, ಅದು ಲಿಟ್ರಲಾಗಿ ಈ ಸೆಕೆಂಡ್ ಹಾಫಿಗೆ ಕನೆಕ್ಟ್ ಆಗೋ ರೀತಿನೇ ಇತ್ತು ಅಂತ ಅನ್ಬೋದು. ಆಮೇಲೆ ಮೂವಿ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರೋ ಅಷ್ಟಿಗೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸು ಸ್ವಲ್ಪ ಪ್ರಿಡಿಕ್ಟಬಲ್ ಆಯಿತು ಅಂತ ಅನ್ಬೋದು. ಯಾಕಂದರೆ ಸ್ಟೋರಿ ಹೊಸದಿದ್ರೂ ನಾವು ನೋಡಿರೋ ವಿಚಾರಗಳನ್ನು ರಿಪೀಟ್ ಆಗಿ ನೋಡ್ತಾರೋ ಫೀಲ್ ನನಗೆ ಬರ್ತಾ ಇತ್ತು ಸೆಕೆಂಡ್ ಹಾಫಲ್ಲಿ. ಅದರಿಂದ ಸ್ವಲ್ಪ ಸ್ಟೋರಿನ ಸೆಕೆಂಡ್ ಹಾಫು ನನಗೆ ಅಷ್ಟೊಂದು ಎಂಗೇಜಿಂಗ್ ಆಗಿರಲಿಲ್ಲ ಅನ್ಬೋದು. ಹಾಗೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ, ಸಾಂಗ್ಸ್ಗಳು ಒಂದೆರಡು ಮೂರು ಸಾಂಗ್ಸ್ಗಳು ಚೆನ್ನಾಗಿದೆ, ಮಿಕ್ಕಿದ್ದೆರಡು ಸಾಂಗ್ಸ್ಗಳು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅನ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಓಕೆ ರೇಂಜಲ್ಲಿ ಇತ್ತು ಅಂತ ಅನ್ಬೋದು. ವಿಜುವಲೈಸೇಷನ್ದು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಆ ಸಾಂಗ್ಸ್ ಲೊಕೇಶನ್ಸ್ಗಳಾಗಲಿ ಆ ಸೀನ್ಸ್ಗಳ ಸೆಟಪ್ಸ್ಗಳಾಗಲಿ ಲಿಟ್ರಲಾಗಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ, ಡೈಲಾಗ್ಸ್ಗಳು ಚೆನ್ನಾಗಿ ಬರ್ಕೊಂಡಿದ್ದಾರೆ, ರಿಯಾಲಿಟಿಗೆ ಕನೆಕ್ಟ್ ಆಗೋ ಥರನೇ ಎಲ್ಲ ಡೈಲಾಗ್ಸ್ಗಳು ಇತ್ತು ಅಂತ ಅನ್ಬೋದು. ಹಾಗೆ ಪಾತ್ರದ ವಿಚಾರಕ್ಕೆ ಬಂದರೆ, ಹೀರೋ ಪಾತ್ರ ನನಗೆ ಚೆನ್ನಾಗನ್ನಿಸ್ತು. ಆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅವರ ಟ್ರಾನ್ಸ್ಫಾರ್ಮೇಷನ್ ಕ್ಯಾರೆಕ್ಟ್ರು ಚೆನ್ನಾಗಿ ನಿರ್ವಹಿಸಿದ್ದಾರೆ, ಆ ಡಿಫ್ರೆನ್ಷಿಯೇಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬೋದು. ಹಾಗೆ ಇಬ್ಬರ ಹೀರೋಯಿನ್ನ ಕ್ಯಾರೆಕ್ಟ್ರು ಅವ್ರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು, ಅವರ ಕ್ಯಾರೆಕ್ಟ್ರನ್ನ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಹಾಗೆ ತಂದೆ ತಾಯಿಯ ಕ್ಯಾರೆಕ್ಟರ್ ಎಸ್ಪೆಷಲಿ ಈ ಮೂವಿಯಲ್ಲಿ ನನಗೆ ಇಷ್ಟ ಆಗಿದೆ ಅಂತ ಅನ್ಬೋದು. ಅವರ ಕೆಲವೊಂದು ಚೇಂಜ್ ಓವರ್ಸು ಡಿಫ್ರೆನ್ಸ್ಗಳು, ಹಾಗೆ ಆ ರಿಯಾಲಿಟಿಗೆ ಕನೆಕ್ಟ್ ಆಗೋ ಥರನ ಕ್ಯಾರೆಕ್ಟ್ರನ್ನ ನಿರ್ವಹಿಸಿರೋ ವಿಧಾನ ನನಗೆ ಲಿಟ್ರಲಾಗಿ ಚೆನ್ನಾಗಿ ಅದು ಅನ್ನಿಸ್ತು ಅಂತ ಅನ್ಬೋದು. ಹಾಗೆ ಆ ಸಪೋರ್ಟಿಂಗ್ ರೋಲ್ಸ್ಗಳು ಯಾರ್ಯಾರಿದ್ರು ಅವರ ಪಾತ್ರವನ್ನು ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಇನ್ನೊಂದು ಹೀರೋಯಿನ ಫ್ರೆಂಡ್ನ ಕ್ಯಾರೆಕ್ಟ್ರ್ ಒಂದಿದೆ, ಅವ್ರದ್ದು ಪಾತ್ರ ಬೇರೆ ಲೆವೆಲ್ ಆಗಿತ್ತು ಅಂತ ಅನ್ಬೋದು. ಡೈಲಾಗ್ಸ್ ಮೂಲಕನೂ ಕೆಲವೊಂದು ಸೀನ್ಸ್ಗಳು ನಿಮಗೆ ಬೋರ್ ಹೊಡಿತಾ ಇದೆ ಅಂದರೆ ಅವರ ಡೈಲಾಗ್ಸ್ಗಳು ಕಾಮಿಡಿ ಹ್ಯೂಮರಿಂದ ಅದನ್ನು ಬೇರೆ ಲೆವೆಲಾಗಿ ಮಾಡ್ತಾರೆ ಅಂತ ಅನ್ಬೋದು ಈ ಮೂವಿಯಲ್ಲಿ. ಹಾಗೆ ಈ ಮೂವಿ ಫ್ಯಾಮಿಲಿ ಸಮೇತ ನೋಡ್ಬೋದು ಅಂದರೆ, ಖಂಡಿತ ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ, ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿದ್ದೆ. ಹೋಗಿ ಖಂಡಿತ ಥಿಯೇಟ್ರಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ಥರ ಆನೆಸ್ಟ್ ರಿವ್ಯೂಸು ಈ ಥರ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮರದೇ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಚಾನೆಲ್ನ ಸ್ಟೇ ಟ್ಯೂನ್ ಆಗಿರಿ.